ದೈಹಿಕವಾಗಿ ಮತ್ತು ಬುದ್ಧಿವಂತಿಕೆಯಲ್ಲಿ ಇತರ ಜಿಲ್ಲೆಯ ಜನರಿಗೆ ಹೋಲಿಸಿದರೆ ದಕ್ಷಿಣ ಕನ್ನಡ ಜಿಲ್ಲೆಯವರು ಒಂದು ಹೆಜ್ಜೆ ಮುಂದಿದ್ದಾರೆ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂದಿ ಪೊಲೀಸ್ ಸೇವೆಗೆ ಬರುವುದು ಮಾತ್ರ ಅತ್ಯಂತ ಕಡಿಮೆ ಈ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಹೊಸ ಆಫರ್ ಅನ್ನು ನೀಡಿದ್ದಾರೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗಲು ಬಯಸುವ ಮಂದಿಗೆ ಉಚಿತವಾಗಿ ಒಂದು ತಿಂಗಳ ಕಾರ್ಯಕಾರ ನಡೆಸಲು ಮುಂದಾಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಯುವಜನತೆಗೆ ಪೊಲೀಸ್ ಇಲಾಖೆ ಸೇರಿದಂತೆ ಸರ್ಕಾರಿ ಸೇವೆಯ ಬಗ್ಗೆ ಹೆಚ್ಚಿನ ಆಸಕ್ತಿ ಇಲ್ಲ ಎಂಬ ಮನೋಭಾವವನ್ನು ಮಂಗಳೂರು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರ ಒಂದು ವಿಡಿಯೋ ಕರೆ ಹುಸಿ ಮಾಡಿದಂತಿದೆ ಮಂಗಳೂರು ಪೊಲೀಸ್ ಮೈದಾನದಲ್ಲಿ ಇಂದು ಪಿಎಸ್ಐ ಹಾಗೂ ಕಾನ್ಸ್ಟೇಬಲ್ ಹುದ್ದೆಗಾಗಿನ ಕಾರ್ಯಕಾರಕ್ಕೆ 400 ಕ್ಕೂ ಅಧಿಕ ಮಂದಿ ಅಭ್ಯರ್ಥಿಗಳು ಜಮಾಯಿಸಿದ್ದು ಜಿಲ್ಲೆಯ ಯುವಜನತೆ ಪೊಲೀಸ್ ಹುದ್ದೆಗಾಗಿನ ತಮ್ಮ ಆಸಕ್ತಿಯನ್ನು ಸಾಬೀತುಪಡಿಸಿದ್ದಾರೆ ವಿಶೇಷವೆಂದರೆ ಕಾನ್ಸ್ಟೇಬಲ್ ಹಾಗೂ ಪಿಎಸ್ಐ ಹುದ್ದೆಗಾಗಿ ಬಂದವರಲ್ಲಿ ಇಂಜಿನಿಯರಿಂಗ್ ಪದವಿ ಸ್ನಾತಕೋತ್ತರ ಪದವಿಯನ್ನು ಪಡೆದವರಲ್ಲದೆ ಈಗಾಗಲೇ ಕೆಲವೊಂದು ಉನ್ನತ ಹುದ್ದೆಗಳಲ್ಲಿ ಇರುವವರು ಪೊಲೀಸ್ ಇಲಾಖೆಯ ಸೇವೆಗಾಗಿ ತಮ್ಮ ಅದೃಷ್ಟ ಪರೀಕ್ಷೆಗೆ ಆಗಮಿಸಿದ್ದಾರೆ ಕೆಲವೊಂದು ಆಕಾಂಕ್ಷಿಗಳ ಜೊತೆ ಅವರ ಪೋಷಕರು ಬಂದು ತಮ್ಮ ಮಕ್ಕಳ ಮನೋಸ್ಥೈರ್ಯ ಹೆಚ್ಚಿಸಿದರು ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಎಸಿಪಿ ಉಪಾಸೆ ನೇತೃತ್ವದಲ್ಲಿ ಪೊಲೀಸ್ ಮೈದಾನದಲ್ಲಿ ಅಭ್ಯರ್ಥಿಗಳ ನೋಂದಣಿ ಕಾರ್ಯ ನಡೆಯಿತು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಜೊತೆಗೆ ಡಿಸಿಪಿ ಹರಿರಾಮ್ ಶಂಕರ್ ಉಪಸ್ಥಿತರಿದ್ದು ಅಧಿಕಾರಿಗಳು ಹಾಗೂ ಆಕಾಂಕ್ಷಿಗಳಿಗೆ ಸಲಹೆ ಸೂಚನೆಯನ್ನು ನೀಡಿದರು ಕಾರ್ಯಕಾರಕ್ಕೆ ನೀಡಲಾದ ಆಹ್ವಾನಕ್ಕೆ ಉತ್ತಮ ಸ್ಪಂದನೆ ದೊರಕಿದೆ ಪಿಎಸ್ಐ ಹಾಗೂ ಕಾನ್ಸ್ಟೇಬಲ್ ಹುದ್ದೆಗಳಿಗಾಗಿ ಈಗಾಗಲೇ ಅರ್ಜಿ ಸಲ್ಲಿಸಿ ದೈಹಿಕ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದವರಿಗೆ 100 ಮಂದಿಗೆ ವಸತಿ ಸೌಲಭ್ಯದೊಂದಿಗೆ ಸಮರ್ಪಕ ತರಬೇತಿಯನ್ನು ನೀಡುವ ಉದ್ದೇಶದಿಂದ ಆಹ್ವಾನ ನೀಡಲಾಗಿತ್ತು ಹೊಸಬರು ಸೇರಿದಂತೆ ನಿರೀಕ್ಷೆಗೂ ಮೀರಿ ಅಭ್ಯರ್ಥಿಗಳು ಆಗಮಿಸಿರುವುದರಿಂದ ಪ್ರಥಮ ಹಂತದಲ್ಲಿ ಈಗಾಗಲೇ ನಿರ್ಣಯಿಸಿರುವಂತೆ 100 ಮಂದಿಯನ್ನು ಕಾರ್ಯಾಗಾರಕ್ಕೆ ಆಯ್ಕೆ ಮಾಡಿಕೊಳ್ಳಲಾಗುವುದು ಎಂದು ಹೇಳಿದರು ದಕ್ಷಿಣ ಕನ್ನಡ ಮೂಲದ ಹೆಚ್ಚಿನ ಅಭ್ಯರ್ಥಿಗಳು ಸೆಲೆಕ್ಷನ್ ಆಗಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಪೊಲೀಸ್ ಇಲಾಖೆಯಿಂದ ಒಂದು ತಿಂಗಳ ಕಾಲ ಒಂದು ತರಬೇತಿ ಕಾರ್ಯಾಗಾರವನ್ನು ಮಾಡೋದಾಗಿ ನಾವು ಮಾಹಿತಿಯನ್ನು ಕೊಟ್ಟಿದ್ವಿ ಅದಕ್ಕೆ ಬಹಳ ಒಳ್ಳೆಯ ಸ್ಪಂದನೆ ಸಿಕ್ಕಿದೆ ಸುಮಾರು 400 ಕ್ಕೂ ಹೆಚ್ಚು ಜನ ಅಭ್ಯರ್ಥಿಗಳು ನಾವು ಪೊಲೀಸ್ ಇಲಾಖೆಗೆ ಸೇರಲಿಕ್ಕೆ ಇಚ್ಛೆ ಇದೆ ಮತ್ತು ಈಗಾಗಲೇ ನಾವು ಸಾಕಷ್ಟು ಫಿಸಿಕಲ್ಲು ಆಮೇಲೆ ಕೆಲವು ಎಕ್ಸಾಮ್ಗಳಿಗೆ ಒಂದಿಷ್ಟು ಫೈಲ್ ಲಿಸ್ಟಲ್ಲಿ ಕ್ಲಿಯರ್ ಆಗಿತ್ತು ಅನ್ನೋದು ಮಾಹಿತಿಯನ್ನು ಪಡೆದುಕೊಂಡು ಬಂದಿದ್ದೆ ನಮ್ಮ ಮೊದಲ ಆದ್ಯತೆ ಯಾರು ಈ ಇಂಪೆಂಡಿಂಗ್ ಎಕ್ಸಾಮ್ಸ್ ಇದ್ದಾವೆ ಅಂದರೆ ಮುಂದಿನ ದಿನಗಳಲ್ಲಿ ಪಿಎಸ್ಐ ಮತ್ತು ಪಿಸಿ ಎಕ್ಸಾಮ್ಗೆ ಆಗಿರುವಂಥ ಫಿಸಿಕಲಲ್ಲಿ ಆಲ್ರೆಡಿ ಕ್ಲಿಯರ್ ಮಾಡಿರುವಂಥವ್ರು ಯಾರಿದ್ದಾರೆ ಅಂಥದ್ದು ನಮ್ಮ ಮೊದಲನೇ ಆದ್ಯತೆ ಆಗಿರುತ್ತೆ ಮತ್ತು ದಕ್ಷಿಣ ಕನ್ನಡ ಮೂಲದವರು ನಮ್ಮ ಮೊದಲನೇ ಆದ್ಯತೆ ಇಲ್ಲಿ ಬಂದಿರೋರು ಸುಮಾರು ಒಂದು 20 ಜನ ಹೊರ ಜಿಲ್ಲೆಯವರು ಇದ್ದಾರೆ ಸೊ ಅವ್ರಗಳಿಗೆ ನಮ್ಮ ಅಧಿಕಾರಿಗಳ ಕಡೆಯಿಂದ ಮಾರ್ಗದರ್ಶನ ಕೊಡುವಂಥದ್ದು ಮಾಡ್ಬೋದು ಆದರೆ ತರಬೇತಿಗೆ ನಮ್ಮ ಮೊದಲ ಆದ್ಯತೆ ದಕ್ಷಿಣ ಕನ್ನಡ ಜಿಲ್ಲೆಯವರೇ ಆಗಿದ್ದಾರೆ ಮತ್ತು ಒಂದು ತಿಂಗಳ ಕಾರ್ಯಾಗಾರದಲ್ಲಿ ನಾವು ಪ್ರಪೋಸ್ ಮಾಡಿರುವಂಥದ್ದು ಮಂಗಳೂರಿನ ಒಂದು ಪ್ರತಿಷ್ಠಿತ ಸಂಸ್ಥೆಯ ಜೊತೆ ನಾವು ನೆಗೋಷಿಯೇಟ್ ಮಾಡ್ತಾ ಇದ್ದೀವಿ ಅವರು ಅವರ ಬೋರ್ಡ್ ಜೊತೆ ಮಾತಾಡಿ ಇವತ್ತು ನಾಳೆಯಲ್ಲಿ ನಮಗೆ ಫೈನಲ್ ಹೇಳ್ತೀವಿ ಅಂತ ನಮ್ಮ ಕುಟುಂಬದಲ್ಲಿ ಯಾರೂ ಸರ್ಕಾರಿ ಸೇವೆಯಲ್ಲಿ ಇಲ್ಲ ನನ್ನ ತಾಯಿಯ ಆಸೆಯಂತೆ ನಾನು ಎಲ್ಎಲ್ಬಿ ಶಿಕ್ಷಣದ ಜೊತೆಗೆ ಎಂಎ ಪದವಿ ಮಾಡಿ 2 ವರ್ಷ ವಕೀಲಿಯಾಗಿ ದುಡಿದಿದ್ದೇನೆ ಇದೀಗ ನನ್ನ ಆಸೆಯಂತೆ ಪೊಲೀಸ್ ಇಲಾಖೆಯನ್ನು ಸೇರುವ ಅವಕಾಶಕ್ಕಾಗಿ ಬಂದಿದ್ದೇನೆ ಕಳೆದ 1 ವರ್ಷದಿಂದ ಇದಕ್ಕಾಗಿ ನಾನು ತರಬೇತಿ ಪಡೆಯುತ್ತಿದ್ದೇನೆ ಬೆಂಗಳೂರಿನಲ್ಲಿ ಕೆಲ ತಿಂಗಳು ಕೋಚಿಂಗ್ ಹೋಗಿದ್ದೆ ಸಾಕಷ್ಟು ಪುಸ್ತಕಗಳನ್ನು ಓದಿ ಸಿದ್ಧತೆ ಮಾಡಿಕೊಂಡಿದ್ದೇನೆ ಮಂಗಳೂರಿನಲ್ಲಿ ಇದೀಗ ಈ ರೀತಿಯ ಕಾರ್ಯಾಗಾರದ ಮೂಲಕ ನನ್ನಂತಹ ಪೊಲೀಸ್ ಸೇವೆಯ ಆಕಾಂಕ್ಷಿಗಳಿಗೆ ಹೊಸ ಹುರುಪನ್ನು ನೀಡಿರುವುದು ಸಂತಸದ ವಿಚಾರ ಎಂದು ಉಡುಪಿಯಿಂದ ಕಾರ್ಯಾಗಾರಕ್ಕೆ ಆಯ್ಕೆಯಾದ ನೋಂದಣಿ ಮಾಡಿಸಿಕೊಳ್ಳಲು ಬಂದ ರಶ್ಮಿತಾ ಆರ್ ಕಲ್ಮಾಡಿ ಅಭಿಪ್ರಾಯಿಸಿದರು ನಾನು ವೃತ್ತಿಯಲ್ಲಿ ಅಡ್ವೊಕೇಟ್ ಆಗಿದ್ದೇನೆ 2 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ದೇನೆ ಆದರೆ ನನಗೆ ಈ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಆಸೆ ಇದೆ ಅದಕ್ಕೋಸ್ಕರ ನಾನು 2 ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದೇನೆ ಲಾಸ್ಟ್ ಟೈಮ್ ಕೂಡ ನಾನು ಎಕ್ಸಾಮಲ್ಲಿ ಬರೆದು ರಿಟರ್ನ್ ಅಲ್ಲಿ ಹೋಗಿದೆ ಅದಕ್ಕೋಸ್ಕರ ಈ ವರ್ಷ 6-7 ತಿಂಗಳಿಂದ ಕೂತ್ಕೊಂಡು ಓದ್ಕೊಂಡು 2 ಎಕ್ಸಾಮ್ 545 ಮತ್ತು 402 2 ಅಪ್ಲಿಕೇಶನ್ ಕೂಡ ಹಾಕಿ ಫಿಸಿಕಲ್ ಪಾಸ್ ಆಗಿ ಇಲ್ಲಿ ಬಂದಿದ್ದೀನಿ ಇನ್ನು ಹೋಪ್ಸ್ ಇದೆ ನನಗೆ ಇಲ್ಲಿ ಸೆಲೆಕ್ಟ್ ಆಗ್ಬೋದು ಅಂತೇಳಿ ಕಾರ್ಯಾಗಾರಕ್ಕೆ ಇಲ್ಲಿ ಚೆನ್ನಾಗಿ ಓದ್ಕೊಂಡು ನೆಕ್ಸ್ಟ್ ಎಕ್ಸಾಮಲ್ಲಿ ಪಾಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ವಿಷಯ ಕಮಿಷನರ್ದು ವಿಡಿಯೋ ನನ್ನ ತಾಯಿ ಫಾರ್ವರ್ಡ್ ಮಾಡಿದ್ರು ನನಗೆ ಅಂದರೆ ಗ್ರೂಪಲ್ಲೆಲ್ಲ ಬಂದಿತ್ತು ಮತ್ತೊಂದು ಪೇಪರಲ್ಲಿ ಕೂಡ ಕಟ್ಟಿಂಗ್ ಕಳಿಸಿದ್ರು ಯಾಕಂದರೆ ಅಲ್ಲಿ ಯಾರು ಅಟೆಂಡ್ ಮಾಡೋರಿಲ್ಲ ಉಡುಪಿಯಲ್ಲಿ ಯಾರೂ ಇಲ್ಲ ಕಡಿಮೆ ಇದ್ದಾರೆ ತುಂಬ ಜನ ಕಡಿಮೆ ಇದ್ದಾರೆ ಯಾಕಂದರೆ ಹೇಳಿದ್ರೆ ಕೋಚಿಂಗ್ ಸೆಂಟರ್ ಕೂಡ ಇಲ್ಲ ನಮಗೆ
ನಾವು ನಾನು ತುಮಕೂರು ಹೋಗಿ ಕೋಚಿಂಗ್ ಸೆಂಟರ್ ಮಾಡ್ಕ ಅಲ್ಲಿ ಪಿಜಿಯಲ್ಲಿ ಕೂತ್ಕೊಂಡೆಲ್ಲ ಮಾಡ್ಕೊಂಡಿದ್ದೆ ಯಾಕೆಂದರೆ ಇಲ್ಲಿ ಸಪೋರ್ಟ್ ಇಲ್ಲ ಹೇಳಿದರೆ ಹೇಳ್ತಾರೆ ಬೇಡ ನಿಮಗೆ ಯಾಕೆ ಎಡೋಕೆಟ್ ಆಗಿದ್ದಕ್ಕೆ ಹೋಗ್ತೀರ ನಮಗೆ ನಮಗೆ ಇಂಟ್ರೆಸ್ಟ್ ಇದೆ ಇನ್ನು ಫಿಸಿಕಲಲ್ಲೇ ನಾವೆಲ್ಲಿದ್ದೇವೆ ಸ್ಪೋರ್ಟ್ಸಲ್ಲಿ ಇದ್ದೇವೆ ಕರ್ನಾಟಕ ಸ್ಟೇಟ್ ಲೆವೆಲ್ಗೆ ನಾವು ಆಡಿದ್ದೀವಿ ಲಾಂಗ್ ಜಂಪಲ್ಲಿ ರೆಕಾರ್ಡ್ ಕೂಡ ಬ್ರೇಕ್ ಮಾಡಿದ್ದೀವಿ ದಕ್ಷಿಣ ಕನ್ನಡ ಜಿಲ್ಲೆಯ ಚಂದ್ರು ಪೊಲೀಸ್ ಸೇವೆಗೆ ಬರತೆ ಇರುವುದರಿಂದ ಇಲಾಖೆಯ ಒಳಗೆ ಬೇರೆ ಬೇರೆ ಜಿಲ್ಲೆಯ ಮಂದಿಯನ್ನೇ ತುಂಬುವಂತಹ ಸ್ಥಿತಿ ಬಂದಿದೆ ಇದರಿಂದಾಗಿ ಭಾಷೆ ತಿಳಿಯದೆ ಇಲ್ಲಿನ ಸಂಸ್ಕೃತಿ ವಿಚಾರ ತಿಳಿಯದೆ ಜನರನ್ನು ಸಂಭಾಳಿಸುವುದು ಕಷ್ಟವಾಗುತ್ತಿದೆ ಹೀಗಾಗಿ ಬೇರೆ ಬೇರೆ ಜಿಲ್ಲೆಯ ಪೊಲೀಸರಿಗೆ ತುಳು ಭಾಷೆ ಕಲಿಸುವ ಕೆಲಸವನ್ನು ಮಂಗಳೂರು ಕಮಿಷನರ್ ಶಶಿಕುಮಾರ್ ಮಾಡುತ್ತಿದ್ದಾರೆ ಕೋಮು ಸಂಘರ್ಷ ಇನ್ನಿತರ ಗಲಭೆಯ ಸಂದರ್ಭಗಳಲ್ಲಿ ಈ ಊರಿನಂತೆ ಪೊಲೀಸರಾದರೆ ನಿಯಂತ್ರಣ ಸುಲಭವಾಗುತ್ತದೆ ಇತರ ಜಿಲ್ಲೆಗಳ ಸಿಬ್ಬಂದಿಯಾದರೆ ಪರಿಸ್ಥಿತಿ ಹತೋಟಿಗೆ ತರುವುದು ಕಷ್ಟವಾಗುತ್ತದೆ ಈ ನಿಟ್ಟಿನಲ್ಲಿ ಆದಷ್ಟು ಆಯಾ ಜಿಲ್ಲೆಯವರನ್ನೇ ಪೊಲೀಸ್ ಸೇವೆಗೆ ನೇಮಕಾತಿ ಮಾಡಲು ಅಧಿಕಾರಿಗಳು ಮುಂದಾಗುತ್ತಿದ್ದಾರೆ ನಾಗೇಶ್ ಕಾವೂರು ವಿ4 ನ್ಯೂಸ್ ಮಂಗಳೂರು